ಕೃತನಾಗೇಂದ್ರ ಚಂದ್ರಾರ್ಧಕೃತ ಶೇಖರ ಪಿಂಡೀಕೃತ ಮಹಾವಿಘ್ನ ಪಿಂಡೀಕೃತ ಮಹಾವಿಘ್ನ ಡುಂಢಿರಾಜನಮೋಸ್ತುತೆ ಡುಂಢಿರಾಜ ನಮೋಸ್ತುತೆ ಎಲ್ಲ ಗೌರವಾನ್ವಿತ ವೀಕ್ಷಕರಿಗೆ ಮತ್ತು ಪ್ರೇಕ್ಷಕರಿಗೆ ಗೌರವಪೂರ್ವಕವಾದ ಸ್ವಾಗತವನ್ನು ಬಯಸುತ್ತಿದ್ದೇನೆ. ಶ್ರೀ ಧರ್ಮಸ್ಥಳ ಮಂಜುನಾಥೇಶ್ವರ ಮಹಾವಿದ್ಯಾಲಯ ಉಜಿರೆ ಇಲ್ಲಿಯ ಸಂಸ್ಕೃತ ವಿಭಾಗದ ಆಶ್ರಯದಲ್ಲಿ ಶಂಕರ ಭಗವತ್ಪಾದರು ರಚಿಸಿದ ಶಿವಾಪರಾಧ ಕ್ಷಮಾಪಣ ಸ್ತೋತ್ರಂ ಎಂಬ ಸ್ತೋತ್ರದ ವಾಚನ ಮತ್ತು ವ್ಯಾಖ್ಯಾನ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರನ್ನು ಕೂಡ ಪುನಃ ಗೌರವಪೂರ್ವಕವಾಗಿ ಸ್ವಾಗತಿಸುತ್ತಿದ್ದೇವೆ. ಯದೀಂದ್ರಿಯಾಣಾಂ ವಿಷಯತ್ವಮೇತಿ ಲೋಕೇಶು ಯತ್ತತ್ವಮತೀಂದ್ರಿಯಂಚ ಕೃತ್ಸ್ನಸ್ಯ ತಸ್ಯ ಪ್ರತಿಪತ್ತಿ ಹೇತು ವಾಗ್ದೇವತಾ ಸಾ ಮೈ ಸನ್ನಿಧತ್ತಾಂ. ಭವಾನಿ ಶಂಕರವು ಒಂದೇ ಶ್ರದ್ಧಾ ವಿಶ್ವಾಸ ರೂಪಿಣವು ಯಾಭ್ಯಾಂ ವಿನಾ ನ ಪಶ್ಯಂತಿ ಸಿದ್ಧಾಃ ಸ್ವಾಂತಸ್ಥಮೀಶ್ವರಂ. ಶಂಕರ ಭಗವತ್ಪಾದರು ಲೋಕದ ಸಮಸ್ತ ಜನರು ಕೂಡ ಸನ್ಮಾರ್ಗದ ಕಡೆಗೆ ಬರಲಿ ಎಂಬ ದೃಷ್ಟಿಯಿಂದ ಸುಮಾರು 1300 ವರ್ಷಗಳಷ್ಟು ಹಿಂದೆ ಅವರು ಜೀವಿಸಿದ ಕೇವಲ 32 ವರ್ಷಗಳ ಕಾಲಾವಧಿಯಲ್ಲಿ ಅನೇಕ ಗ್ರಂಥಗಳನ್ನು ರಚನೆ ಮಾಡಿ ನಮಗೆ ಮುಕ್ತಿಯ ಮಾರ್ಗವನ್ನು ಅಥವಾ ಈ ಮಾನವ ಜೀವನದ ನಿಜಾರ್ಥ ಏನು ಎಂಬುದನ್ನು ತಿಳಿಸುವುದಕ್ಕಾಗಿ ಗ್ರಂಥಗಳನ್ನು ರಚನೆ ಮಾಡಿ ಮಾರ್ಗದರ್ಶನವನ್ನು ನೀಡಿದ ಪೂಜ್ಯರು. ತಮ್ಮ ಕೇವಲ 32 ವರ್ಷಗಳ ಜೀವಿತಾವಧಿಯಲ್ಲಿ ಮಹಾಭಾಷ್ಯಗಳನ್ನು ಅರ್ಥಾತ್ ಬ್ರಹ್ಮಸೂತ್ರ, ಭಗವದ್ಗೀತೆ, ಉಪನಿಷತ್ತುಗಳಿಗೆ ಭಾಷ್ಯವನ್ನು ರಚನೆಯನ್ನು ಮಾಡಿದರು. ಅದೇ ರೀತಿಯಾಗಿ ಅದ್ವೈತ ತತ್ವವನ್ನು ಪ್ರತಿಪಾದಿಸುವುದಕ್ಕಾಗಿ ಅನೇಕ ಪ್ರಕರಣ ಗ್ರಂಥಗಳನ್ನು ರಚಿಸಿದರು. ಇನ್ನು ಈ ಭಾಷ್ಯ ಮತ್ತು ಪ್ರಕರಣ ಗ್ರಂಥಗಳಲ್ಲಿ ಪ್ರವೇಶ ಯಾರಿಗೆ ಕಷ್ಟ ಸಾಧ್ಯವಾಗ್ತದೆ ಅಂಥವರಿಗೂ ಕೂಡ ಅದ್ವೈತ ತತ್ವವನ್ನು ಪ್ರತಿಪಾದನೆ ಮಾಡಿ ಮುಕ್ತಿಯ ಮಾರ್ಗವನ್ನು ತೋರಿಸುವ ದೃಷ್ಟಿಯಿಂದ ಆಚಾರ್ಯ ಭಗವತ್ಪಾದರು ಅನೇಕ ಸ್ತೋತ್ರಗಳನ್ನು ರಚನೆ ಮಾಡಿದ್ದಾರೆ. ಅಂತಹ ಸ್ತೋತ್ರ ಸಮೂಹಗಳಲ್ಲಿ ಒಂದಾದ ಶಿವಾಪರಾಧ ಕ್ಷಮಾಪಣ ಸ್ತೋತ್ರಂ ಇದರ ವಾಚನ ಮತ್ತು ವ್ಯಾಖ್ಯಾನ ಕಾರ್ಯಕ್ರಮವನ್ನು ನಾವು ನಡೆಸಿಕೊಳ್ಳಿಕ್ಕಿದ್ದೇವೆ. ತಾವೆಲ್ಲರೂ ಕೂಡ ಈ ಕಾರ್ಯಕ್ರಮವನ್ನು ವೀಕ್ಷಿಸಿ ನಮ್ಮನ್ನು ಅನುಗ್ರಹಿಸಬೇಕು ಅಂತ ಪ್ರಾರ್ಥಿಸಿಕೊಳ್ತಾ ಇದ್ದೇವೆ. ವಾಚನ ವ್ಯಾಖ್ಯಾನ ಈ ಕಾರ್ಯಕ್ರಮದಲ್ಲಿ ನನ್ನ ಜೊತೆಯಲ್ಲಿ ವಾಚನವನ್ನು ಮಾಡಲಿಕ್ಕಿರುವವನು ಬಾಲಪ್ರತಿಭೆ, ಉತ್ತಮ ಸಂಗೀತ ಅಭ್ಯಾಸಿ ಶ್ರೀ ಚಿನ್ಮಯ ಜಿ ಕೆ ಇವರು. ಇವನು ಈಗಾಗಲೇ ತನ್ನ ಸಿರಿಕಂಠದಿಂದ ಅನೇಕ ಗೀತೆಗಳನ್ನು ಹಾಡಿ ಅನೇಕ ಪ್ರಶಸ್ತಿಗಳನ್ನು ತನ್ನದಾಗಿಸಿಕೊಂಡಂತಹ ಈ ಬಾಲಪ್ರತಿಭೆಯನ್ನು ತಾವೆಲ್ಲರೂ ಪ್ರೋತ್ಸಾಹಿಸಬೇಕು, ಆಶೀರ್ವದಿಸಬೇಕು ಅಂತ ಆರಂಭದಲ್ಲಿ ವಿನಂತಿಯನ್ನು ಮಾಡಿಕೊಳ್ತಾ ಇದ್ದೇವೆ. ಶಿವಾಪರಾಧ ಕ್ಷಮಾಪಣ ಸ್ತೋತ್ರಂ ಅಂತ ಹೇಳಿದ್ವಿ. ಶಂಕರ ಭಗವತ್ಪಾದರು ರಚನೆ ಮಾಡಿದ ವಿವಿಧ ದೇವತಾ ಸ್ತೋತ್ರಗಳಲ್ಲಿ ಈಶ್ವರನನ್ನು ಕುರಿತು ರಚನೆ ಮಾಡಿದಂತಹ ಸ್ತೋತ್ರಗಳಲ್ಲಿ ಇದು ಬಹಳ ಪ್ರಮುಖವಾದಂತಹ ಒಂದು ಸ್ತೋತ್ರ, ಶಿವಾಪರಾಧ ಕ್ಷಮಾಪಣ ಸ್ತೋತ್ರಂ ಅಂತ. ಈ ಸ್ತೋತ್ರದಲ್ಲಿ ಒಟ್ಟು 15 ಶ್ಲೋಕಗಳಿದೆ, 15 ಪದ್ಯಗಳಿದೆ. ನಾವು ಈ 15 ಪದ್ಯಗಳನ್ನು ಸ್ವೀಕಾರ ಮಾಡದೆ ಸಮಯದ ಮಿತಿಯಲ್ಲಿ ಒಂದೆರಡು ಪದ್ಯಗಳನ್ನು ಬಿಟ್ಟು ಉಳಿದ ಶ್ಲೋಕಗಳ ವಾಚನ ಮತ್ತು ವ್ಯಾಖ್ಯಾನವನ್ನು ಪ್ರಸ್ತುತಪಡಿಸ್ತಾ ಇದ್ದೇವೆ. ಈ ಶ್ಲೋಕಕ್ಕೆ ಶಿವಾಪರಾಧ ಕ್ಷಮಾಪಣ ಸ್ತೋತ್ರಂ ಅಂತ ಶೀರ್ಷಿಕೆ ಹೆಸರನ್ನು ಇಟ್ಟಿದ್ದು.
ಶಿವಾಪರಾಧ ಕ್ಷಮಾಪಣ ಎಂಬುದಾಗಿಯೋ ಕ್ಷಮಾಪನ ಎಂಬುದಾಗಿಯೋ ಅಂತ ಲೋಕದಲ್ಲಿ ಅನೇಕರಿಗೆ ಜಿಜ್ಞಾಸೆ ಇದೆ. ಆ ದೃಷ್ಟಿಯಿಂದ ಈ ಶಬ್ದ ಶಿವಾಪರಾಧ ಕ್ಷಮಾಪಣ ಎಂಬುದು ಸಾಧು ಶಬ್ದ ಅಂತ ಪುನಃ ತಮ್ಮ ಮುಂದೆ ಅದನ್ನು ಪ್ರಸ್ತುತಪಡಿಸ್ತಾ ಇದ್ದೇನೆ. ವ್ಯಾಕರಣದ ನಿಯಮದಲ್ಲಿ ಋಷಾಭ್ಯಾಂ ನೋಣಸಮಾನ ಪದೇ ಅಂತ ಒಂದು ಸೂತ್ರ ಇದೆ. ಒಂದು ಪದದಲ್ಲಿ ಆರಂಭದಲ್ಲಿ ರ ಅಥವಾ ಷಕಾರ ಇದ್ದರೆ ಅದರ ಮುಂದಿನ ಭಾಗದಲ್ಲಿರುವಂತಹ ನಕಾರದ ಸ್ಥಾನದಲ್ಲಿ ಣಕಾರ ಬರ್ತದೆ ಅಂತ ಹೇಳುತ್ತೆ. ಆದ್ದರಿಂದ ಕ್ಷಮಾಪಣ ಎಂಬಲ್ಲಿ ಕ್ಷ ಷಕಾರ ಇದೆ, ಮುಂದೆ ಬಂದ ನಕಾರಕ್ಕೆ ಣಕಾರ ಬಂತು, ಕ್ಷಮಾಪಣ ಅಂತಾಗತ್ತೆ. ರಾಮಾಯಣ ಅಂತಿದೆ ನೋಡಿ, ರ ಎಂಬುದರ ಮುಂದೆ ನ ಇದೆ, ಅದರಿಂದ ನಕಾರಕ್ಕೆ ಣಕಾರ ಬಂತು, ರಾಮಾಯಣ ಅಂತಾಗ್ತದೆ. ಕೆಲವರು ಇದೇ ಶಬ್ದದ ಭ್ರಾಂತಿಯಿಂದ ಸೀತಾಯಣ ಹನುಮಾಯಣ ಅಂತ ಹೇಳ್ತಾರೆ, ಅದು ಸಾಧು ಶಬ್ದವಲ್ಲ. ಯಾಕೆಂದರೆ ರಕಾರ ಮತ್ತು ಷಕಾರದ ಮುಂದೆ ನಕಾರ ಇದ್ದರೆ ಆ ನಕಾರದ ಸ್ಥಾನದಲ್ಲಿ ಣಕಾರ ಎನ್ನುವುದು ಬರುತ್ತೆ ಅಂತ. ಶಿವಾಪರಾಧ ಕ್ಷಮಾಪಣ ಸ್ತೋತ್ರಂ ಅಂತ ಈಗಾಗಲೇ ನಾನು ಹೇಳಿದ ಹಾಗೆ ಶಿವನನ್ನ ಕುರಿತು, ಭಗವಂತ ಈಶ್ವರ ಮಹಾದೇವನನ್ನ ಕುರಿತು ಈ ಸ್ತೋತ್ರ ಇರುವಂತಹದ್ದು. ಭಗವಂತನ ಬಳಿಯಲ್ಲಿ ನಾವು ಕ್ಷಮಾಪಣೆಯನ್ನು ಕೇಳುವಂತಹ ಒಂದು ಸ್ತೋತ್ರ ಶಿವಾಪರಾಧ ಕ್ಷಮಾಪಣ ಸ್ತೋತ್ರಂ ಅಂತ. ನಾವು ಯಾಕೆ ಭಗವಂತನಲ್ಲಿ ಕ್ಷಮಾಪಣೆಯನ್ನು ಕೇಳಬೇಕು, ನಾವೇನು ತಪ್ಪು ಮಾಡಿದ್ದೇವೆ, ಈ ಅಂಶಗಳನ್ನು ನಮ್ಮ ಮನದಲ್ಲಿ ನಾವು ತಂದುಕೊಂಡ್ರೆ ಆವಾಗ ಕ್ಷಮಾಪಣ ಎಂಬುದಕ್ಕೆ ಏನರ್ಥ ಎಂಬುದು ಸ್ಪಷ್ಟವಾಗ್ತದೆ. ಅದರಿಂದ ಪೀಠಿಕಾ ರೂಪದಲ್ಲಿ ಒಂದೆರಡು ವಿಷಯಗಳನ್ನು ಸ್ಪಷ್ಟಪಡಿಸೋದಕ್ಕೆ ಬಯಸ್ತೇನೆ. ಈ ಲೋಕದಲ್ಲಿ ಮಾನವ ಜೀವಿಗಳು ನಾವೆಲ್ಲರೂ ಸ್ವತಂತ್ರವಾಗಿ ಬದುಕಬೇಕು, ಸ್ವತಂತ್ರವಾಗಿ ಜೀವಿಸಬೇಕು ಅಂತ ಬಯಸ್ತೇವೆ. ನಮ್ಮ ಕಾಲ ಮೇಲೆ ನಾವು ನಿಲ್ಲಬೇಕು, ಎಲ್ಲವೂ ನಾವು ಸಂಪಾದನೆ ಮಾಡಿಕೊಂಡು ಬದುಕಬೇಕು ಅಂತ ನಾವು ಬಯಸ್ತೇವೆ. ಇದರಲ್ಲಿ ಏನೂ ದೋಷ ಇಲ್ಲ. ಆದರೆ ಈ ಪ್ರಪಂಚದಲ್ಲಿ ನಾವು ಸ್ವತಂತ್ರರಾಗಿ ಬದುಕಬೇಕಾದರೂ ನಮ್ಮ ಸುತ್ತಮುತ್ತಲಿರುವಂತಹ ಅನೇಕ ವ್ಯಕ್ತಿಗಳಿಂದ, ಅನೇಕ ವಸ್ತುಗಳಿಂದ ನಾವು ಅನೇಕ ವಿಷಯಗಳನ್ನು ತಗೊಳ್ತೇವೆ. ಹಾಗಾಗಿ ಕೊಡುವಿಕೆ ಮತ್ತು ಸ್ವೀಕರಿಸುವಿಕೆ ಎಂಬುದು ಈ ಪ್ರಪಂಚದ ನಿಯಮ, ನಾವೆಲ್ಲರೂ ಅದನ್ನು ಅನುಸರಿಸಲೇಬೇಕಾಗತ್ತೆ. ಗಿವಿಂಗ್ ಆ್ಯಂಡ್ ಟೇಕಿಂಗ್ ಅಂತ ಅದನ್ನು ಕರೀತೇವೆ. ಕೇವಲ ನಾನು ಬೇರೆಯವರಿಗೆ ಕೊಡುವುದು ಮಾತ್ರ, ಸಹಾಯ ಮಾಡುವುದು ಮಾತ್ರ, ನಾನು ಸ್ವೀಕರಿಸುವುದಿಲ್ಲ ಅಂತ ಕೆಲವರು ತಿಳ್ಕೊಂಡ್ರೆ ಅದು ಅಸಾಧ್ಯ. ಇನ್ನು ಕೆಲವರು ನಾನು ಸ್ವೀಕರಿಸುವುದು ಮಾತ್ರ, ಏನೂ ಕೊಡೋದಿಲ್ಲ ಅಂತಂದರೂ ಅದು ಸಾಧುವಾದಂತಹ ಮಾರ್ಗ ಅಲ್ಲ. ಈ ಕೊಡುಕೊಳ್ಳುವಿಕೆ, ಪರಸ್ಪರ ಆಶ್ರಯವನ್ನು ಹೊಂದಿರುವಿಕೆ ಎನ್ನುವಂತಹದ್ದು ನಮ್ಮ ಜೀವನದ ಅವಿಭಾಜ್ಯ ಅಂಗವಾಗಿ ನಾವು ಮುನ್ನಡೆಯಬೇಕಾಗತ್ತೆ, ಮಾಡಿಕೊಂಡು ಮುನ್ನಡೆಯಬೇಕಾಗತ್ತೆ. ಸ್ವತಂತ್ರ ಎಂಬಂತಹ ಒಂದು ವ್ಯಕ್ತಿ ಇದ್ದರೆ ಅಥವಾ ಒಂದು ತತ್ವ ಇದ್ದರೆ ಅದು ಭಗವತ್ ತತ್ವ ಮಾತ್ರ, ಆತ ಮಾತ್ರ ಸ್ವತಂತ್ರ, ನಾವೆಲ್ಲರೂ ಪರತಂತ್ರರು ಅಂತ ಅರ್ಥ. ಯಾವಾಗ ನಾವು ಉಸಿರಾಡ್ತೇವೆ, ನಾವು ಉಸಿರನ್ನು ಹೊರಕ್ಕೆ ಬಿಡ್ತೇವೆ, ಪುನಃ ಉಸಿರನ್ನು ಒಳಕ್ಕೆ ತಗೊಳ್ತೇವೆ. ನಾನು ಕೇವಲ ಉಸಿರನ್ನು ಹೊರಕ್ಕೆ ಬಿಡ್ತೇನೆ ಅಂತಿದ್ದರೆ ನಮ್ಮ ಹತ್ರ ಬದುಕಲಿಕ್ಕಾಗೋದಿಲ್ಲ. ನಾನು ಕೇವಲ ಉಸಿರನ್ನು ಒಳಕ್ಕೆ ತಗೊಳ್ಳೋದು ಮಾತ್ರ, ಹೊರಗಡೆ ಕೊಡೋದಿಲ್ಲ ಅಂತಂದರೂ ನಾವು ಬದುಕಲಿಕ್ಕೆ ಆಗೋದಿಲ್ಲ. ಯಾವಾಗ ಇನ್ನೊಬ್ಬ ವ್ಯಕ್ತಿಯಿಂದ ನಾವು ಉಪಕಾರವನ್ನು ಸ್ವೀಕರಿಸ್ತೇವೆಯೋ ಆವಾಗ ಅವರಿಗೆ ನಾವು ಕೃತಜ್ಞರಾಗಿರಬೇಕು. ಯಾವಾಗ ನಾವು ಇನ್ನೊಬ್ಬ ವ್ಯಕ್ತಿಗೆ ಸಹಾಯವನ್ನು ಮಾಡ್ತೇವೆಯೋ ಆವಾಗ ನಮ್ಮಲ್ಲಿ ನಮ್ರತೆ ಎನ್ನುವುದು ಇರಬೇಕಾಗತ್ತೆ. ಈ ನಮ್ರತಾ ಮತ್ತು ಕೃತಜ್ಞತಾ, ಇದೆರಡು ಗುಣಗಳು ನಮ್ಮಲ್ಲಿ ಅಡಕವಾಗಿರಬೇಕಾಗತ್ತೆ. ಅದನ್ನು ಜೀವನದಲ್ಲಿ ಅನುಸರಿಸಿಕೊಂಡು ಹೋಗ್ತಾ ಇರಬೇಕಾಗತ್ತೆ. ಯಾವಾಗ ಉಪಕಾರವನ್ನು ನಾವು ಸ್ವೀಕರಿಸಿ ಕೃತಜ್ಞತೆಯನ್ನು ನಾವು ಪ್ರಕಟಪಡಿಸೋದಿಲ್ವೋ, ಕೃತಜ್ಞತೆಯನ್ನು ಮಾಡೋದಿಲ್ವೋ, ಅದು ಅಪರಾಧ ಅಂತ ಅನ್ನಿಸ್ಕೊಳ್ಳುತ್ತೆ. ರಾಧಾ ಎಂಬ ಶಬ್ದಕ್ಕೆ ಪೂಜೆ ಅಂತ ಅರ್ಥ. ಆರಾಧನಾ ಅಂತ ಹೇಳ್ತಾರೆ ನೋಡಿ, ಆರಾಧನ, ರಾಧ ಅಂತ ಧಾತೋದು, ಆರಾಧನಾ ಪೂಜೆ ಅಂತ ಅರ್ಥ. ಅದೇ ರೀತಿ ಅಪರಾಧ ಅಂತಂದರೆ ದೋಷ ಅಂತರ್ಥ, ಪಾಪ ಅಂತರ್ಥ. ಯಾರಿಗೆ ನಾವು ಗೌರವವನ್ನು ಕೊಡಬೇಕಾಗಿತ್ತೋ ಅವರಿಗೆ ಗೌರವವನ್ನು ಕೊಡದೇ ಇದ್ದರೆ ಅದು ದೋಷ. ಯಾರಿಗೆ ನಾವು ಪುರಸ್ಕಾರವನ್ನು ಮಾಡಬೇಕಿತ್ತೋ, ಕೃತಜ್ಞತೆಯನ್ನು ಪ್ರಕಟಪಡಿಸಬೇಕಿತ್ತೋ ಅವರಿಗೆ ಪ್ರಕಟಪಡಿಸಲಿಲ್ಲ ಅಂತಂದರೆ ಅದು ದೋಷ.
ಮಾಡಬೇಕಾದ್ದನ್ನು ನಮ್ಮ ಕರ್ತವ್ಯ ಯಾವುದೋ ಅದನ್ನು ನಾವು ಮಾಡದಿದ್ದರೆ ಅದು ದೋಷ, ಅದು ಪಾಪ. ಮಾಡಬಾರದ್ದನ್ನು ನಾವು ಮಾಡಿದರೆ ಅದು ದೋಷ, ಅದು ಪಾಪ, ಇದು ಅಪರಾಧ ಅಂತಾಗತ್ತೆ. ನಮ್ಮ ಜೀವನದಲ್ಲಿ ದಿನದಲ್ಲಿ ಬೆಳಗ್ಗಿನಿಂದ ರಾತ್ರಿಯವರೆಗೆ ನಾವು ಅನೇಕ ತಪ್ಪುಗಳನ್ನು ಮಾಡ್ತಾ ಇರ್ತೇವೆ. ಅಪರಾಧ ಸಹಸ್ರಾಣಿ ಕ್ರಿಯಂತೆ ಅಹರ್ನಿಶಮ್ಮಯ ಅಂತ ಭಗವಂತನ ಹತ್ರ ನಾವು ಕೊನೆಯಲ್ಲಿ ಪ್ರಾರ್ಥನೆಯನ್ನು ಮಾಡಲಿಕ್ಕಿದ್ದೇವೆ. ನಾವು ಅನೇಕ ತಪ್ಪುಗಳನ್ನು ಮಾಡ್ತೇವೆ. ಈ ತಪ್ಪು ಮಾಡಿದ ಒಂದು ಪರಿಣಾಮ ಎನ್ನುವುದು ನಮ್ಮ ಮನಸ್ಸಿನ ಮೇಲೆ ಆಗ್ತದೆ. ಆ ಮನಸ್ಸಿನಿಂದ ಈ ದೋಷವನ್ನು, ತಪ್ಪನ್ನು, ಕಲ್ಮಶವನ್ನು ನಾವು ಹೊರಕ್ಕೆ ಹಾಕುವವರೆಗೆ ನಾವು ಸ್ವಾಭಿಮಾನಿಗಳಾಗಿ, ನಾವು ಸ್ವತಂತ್ರರಾಗಿ ಬದುಕಲಿಕ್ಕೆ ಸಾಧ್ಯ ಆಗುವುದಿಲ್ಲ. ಆದ್ದರಿಂದ ವಿಶೇಷವಾಗಿ ಭಗವಂತನಿಂದ ನಾವು ಕ್ಷಮಾಪಣೆಯನ್ನು ಕೇಳಬೇಕು. ಭಗವಂತನನ್ನು ಕುರಿತು ನಾವು ದಿನನಿತ್ಯ ಅನೇಕ ತಪ್ಪುಗಳನ್ನು ಮಾಡ್ತೇವೆ. ಅದಕ್ಕೋಸ್ಕರ ಶಿವನಲ್ಲಿ ಕ್ಷಮಾಪಣೆಯನ್ನು ಕೇಳುವಂತಹ ಸ್ತೋತ್ರ ಇದು ಶಿವಾಪರಾಧ ಕ್ಷಮಾಪಣ ಸ್ತೋತ್ರ ಅಂತ ಇದನ್ನು ಕರಿತೇವೆ. ಈ ಜೀವನದ ಪ್ರತಿಯೊಂದು ಹಂತದಲ್ಲಿಯೂ ನಾವು ಮನಸ್ಸನ್ನು ಶುದ್ಧ ಮಾಡಿಕೊಳ್ತಾ ಇರಬೇಕು. ಮನಃಶುದ್ಧಿಯಿಂದಲೇ ನಾವು ಸನ್ಮಾರ್ಗದ ಕಡೆಗೆ, ಮುಮುಕ್ಷುತ್ವದ ಕಡೆಗೆ ಹೋಗಲಿಕ್ಕೆ ಸಾಧ್ಯವಾಗತ್ತೆ. ಆ ದೃಷ್ಟಿಯಿಂದ ಮನಃಶುದ್ಧಿಗೆ ಅತ್ಯಂತ ಪ್ರಾಶಸ್ತ್ಯ ಇದೆ. ಮನಃಶುದ್ಧಿಯನ್ನು ಮಾಡಿಕೊಳ್ಳುವ ಪ್ರಕ್ರಿಯೆಯಲ್ಲಿ ಮೊದಲಿಗೆ ನಾವೇನಾದರೂ ತಪ್ಪು ಮಾಡಿದ್ದಿದ್ರೆ ಆ ತಪ್ಪಿನ ಅರಿವು ನಮಗಾಗಬೇಕು. ಆಮೇಲೆ ಪಶ್ಚಾತ್ತಾಪವನ್ನು ವ್ಯಕ್ತಪಡಿಸಬೇಕು. ನಾವು ತಪ್ಪು ಮಾಡಿದ್ದೇವೆ, ಅದನ್ನು ಕ್ಷಮಿಸು ಅಂತ ಪೂರ್ಣ ಭಗವಂತನ ಪಾದಾರವಿಂದಗಳಿಗೆ ಸಮರ್ಪಿಸಿದರೆ ಆವಾಗ ನಾವು ನಿರಾಳರಾಗ್ತೇವೆ. ನಮ್ಮ ಮನಸ್ಸು ಶುದ್ಧವಾಗ್ತಾ ಬರುತ್ತೆ, ಕಲ್ಮಶಗಳು ದೂರವಾಗುತ್ತೆ. ಮನಸ್ಸು ಶುದ್ಧವಾದಾಗ ಮಾತ್ರ ಅದರಲ್ಲಿ ಒಳ್ಳೆಯ ಅಂಶಗಳು ಪ್ರವೇಶ ಮಾಡುವುದಕ್ಕೆ ಸಾಧ್ಯವಾಗ್ತದೆ. ಈ ದೃಷ್ಟಿಯಿಂದ ಭಗವಂತನಲ್ಲಿ ಕ್ಷಮಾಪಣೆಯನ್ನು ಕೇಳುವ ಒಂದು ಸ್ತೋತ್ರ ಇದು. ಭಗವಂತ ಯಾವಾಗಲೂ ಕ್ಷಮಾಗುಣದಿಂದ ಕೂಡಿರುವವನೇ. ಅವನು ನಮ್ಮನ್ನು ಯಾವಾಗಲೂ ಕ್ಷಮಿಸುವವನೇ. ಹಾಗಂತ ನಾವು ತಪ್ಪು ಮಾಡ್ತಾ ಹೋಗೋದಲ್ಲ, ನಮ್ಮ ತಪ್ಪನ್ನು ಭಗವಂತನಿಗೆ ನಿವೇದನೆ ಮಾಡಿ ಆ ತಪ್ಪನ್ನು ಪುನಃ ನಾನು ಮಾಡೋದಿಲ್ಲ ಅಂತ ನಾವು ಭಗವಂತನಲ್ಲಿ ಪ್ರತಿಜ್ಞೆಯನ್ನು ಮಾಡ್ತಾ ಭಗವಂತನಲ್ಲಿ ನಿವೇದಿಸಿಕೊಡ್ತಾ ಇರಬೇಕಾಗತ್ತೆ. ದೇವರು ಏನು ಮಾಡ್ತಾನೆ ಅಂತಂದರೆ ಹೇಳ್ತಾರೆ, ಹೀ ಗಿವ್ಸ್ ಆ್ಯಂಡ್ ಫರ್ ಗಿವ್ಸ್ ಅಂತ. ನಮಗೇನು ಬೇಕು ಬಾಲ್ಯದಿಂದ ಹುಟ್ಟಿನಿಂದ ಮರಣದವರೆಗೆ ಏನೇನು ಬೇಕು ಎಲ್ಲವನ್ನು ಭಗವಂತ ಕಲ್ಪಿಸಿಕೊಡ್ತಾನೆ, ನಮಗೆಲ್ಲವನ್ನು ಕೊಡ್ತಾನೆ. ಆ್ಯಂಡ್ ಫರ್ ಗಿವ್ಸ್ ಅಂತ ನಮ್ಮನ್ನು ಕ್ಷಮಿಸ್ತಾನೆ ಆತ, ಕ್ಷಮಾಗುಣ ಅವನಲ್ಲಿದೆ. ಆದರೆ ಮನುಷ್ಯರಾದ ನಾವು ಏನು ಮಾಡ್ತೇವೆ ಅಂತಂದರೆ ವಿ ಗೆಟ್ ಆ್ಯಂಡ್ ಫರ್ ಗೆಟ್ ಅಂತ, ಗೆಟ್ಸ್ ಆ್ಯಂಡ್ ಫರ್ ಗೆಟ್ಸ್ ಅಂತ ಕರಿತೇವೆ. ನಾವು ಎಲ್ಲವನ್ನು ಪಡ್ಕೊಳ್ತೇವೆ, ಆಮೇಲೆ ಪಡ್ಕೊಂಡ ವ್ಯಕ್ತಿಗೆ ಒಂದು ಕೃತಜ್ಞತೆಯನ್ನು ಹೇಳೋದನ್ನು ಮರೆತು ಬಿಡ್ತೇವೆ ಅಂತ. ಈ ದೃಷ್ಟಿಯಿಂದ ಆಲೋಚನೆಯನ್ನು ಮಾಡಿದಾಗ ಭಗವಂತನಲ್ಲಿ, ಶಿವನಲ್ಲಿ, ಶಿವ ಅಂದರೆ ಮಂಗಳಕಾರಕ ಅಂತ ಅರ್ಥ, ಅವನಲ್ಲಿ, ಶಿವನಲ್ಲಿ ಅಪರಾಧದ ಕ್ಷಮೆಯನ್ನು ಮಾಡಬೇಕು ಅಂತ ಪ್ರಾರ್ಥಿಸುವ ಈ ಶ್ಲೋಕಗಳ ಸಮೂಹಕ್ಕೆ ಶಿವಾಪರಾಧ ಕ್ಷಮಾಪಣ ಸ್ತೋತ್ರಂ ಅಂತ ಹೆಸರು. ಒಂದೊಂದು ಶ್ಲೋಕವು ಅನೇಕ ವಿಧವಾದ ತಾತ್ವಿಕವಾದ ಅಂಶಗಳಿಂದ ಕೂಡಿರುವ ಶ್ಲೋಕ ಆಗಿರೋದರಿಂದ ಎಲ್ಲ ಅಂಶಗಳನ್ನು ವಿವರಿಸುವುದಕ್ಕೆ ಕೆಲವು ನಿರ್ಬಂಧಗಳಿರೋದರಿಂದ ಆಪಾತತಃ ನಮಗೆ ತೋರುವ ಅರ್ಥ, ಆ ಅರ್ಥ ನಮ್ಮ ದಿನನಿತ್ಯದ ಜೀವನದಲ್ಲಿ ನಮಗೆ ಬೇಕಾದ ಅರ್ಥ, ಆ ಅರ್ಥಗಳನ್ನು ಮಾತ್ರ ತಮ್ಮ ಜೊತೆಯಲ್ಲಿ ಇನ್ನು ಮುಂದೆ ಪ್ರಸ್ತುತಪಡಿಸ್ತಾ ಹೋಗ್ತಾ ಇದ್ದೇವೆ. ತಾವೆಲ್ಲರೂ ಮತ್ತೊಮ್ಮೆ ಈ ಕಾರ್ಯಕ್ರಮವನ್ನು ವೀಕ್ಷಿಸಿ ನಮ್ಮನ್ನು ಅನುಗ್ರಹಿಸಬೇಕು ಅಂತ ಪ್ರಾರ್ಥಿಸಿಕೊಂಡು ಪ್ರಾರಂಭ ಮಾಡ್ತಾ ಇದ್ದೇವೆ. ಶಿವಾಪರಾಧ ಕ್ಷಮಾಪಣ ಸ್ತೋತ್ರಂ. ಆದೌ ಕರ್ಮ ಪ್ರಸಂಗಾತ್ ಕಲಯತಿ ಕಲುಷಂ ಮಾತ್ರ ಕುಕ್ಷೌ ಸ್ಥಿತಂ ಮಾಂ. ಆದೌ ಕರ್ಮ ಪ್ರಸಂಗಾತ್ ಕಲಯತಿ ಕಲುಷಂ ಮಾತ್ರ ಕುಕ್ಷೌ ಸ್ಥಿತಂ ಮಾಂ. ವಿಣ್ಮೂತ್ರಾ ಮೇಧ್ಯ ಮಧ್ಯೆ ಕ್ವಥಯತಿ ನಿತರಾಂ ಜಾಠರೋ ಜಾತವೇದಾಃ. ವಿಣ್ಮೂತ್ರ
ಮೇಧ್ಯ ಮಧ್ಯೆ ಕ್ವಥಯತಿ ನಿತರಾಂ ಜಾಠರೋ ಜಾತವೇದಾಃ ಜಾಠರೋ ಜಾತವೇದಾಃ ಯದ್ಯದ್ವೈ ತತ್ರ ದುಃಖಂ ವ್ಯಥಯತಿ ನಿತರಾಂ ಶಕ್ಯತೆ ಕೇನ ವಕ್ತುಂ ಯದ್ಯದ್ವೈ ತತ್ರ ದುಃಖಂ ವ್ಯಥಯತಿ ನಿತರಾಂ ಶಕ್ಯತೆ ಕೇನ ವಕ್ತುಂ ಕ್ಷಂತವ್ಯೋ ಮೇ ಪರಾಧಃ ಶಿವ 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 ಭೋಃ ಕ್ಷಂತವ್ಯೋ ಮೇ ಪರಾಧಃ ಶಿವ 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 ಭೋಃ ಶ್ರೀ ಮಹಾದೇವ ಶಂಭೋ ಶ್ರೀ ಮಹಾದೇವ ಶಂಭೋ ಶ್ರೀ ಮಹಾದೇವ ಶಂಭೋ. ಮನುಷ್ಯ ಜೀವಿಗಳಾದ ನಾವು ಎಲ್ಲೆಲ್ಲಿ ಅಪರಾಧಗಳನ್ನು ಮಾಡಿದ್ದೇವೆ ಎಂಬುದನ್ನು ಆರಂಭದಲ್ಲಿ ಒಂದೊಂದು ಹಂತವನ್ನು ಗುರುತಿಸಿ ಆಯಾ ಅಪರಾಧಗಳನ್ನು ಕ್ಷಮಿಸಬೇಕು ಎಂಬುದಾಗಿ ಭಗವಂತನಲ್ಲಿ ಪ್ರಾರ್ಥನೆಯನ್ನು ಮಾಡುವಂತಹದ್ದು. ಪುನರಪಿ ಜನನಂ ಪುನರಪಿ ಮರಣಂ ಪುನರಪಿ ಜನನೀ ಜಠರೇ ಶಯನಂ, ಇದೇ ಶಂಕರ ಭಗವತ್ಪಾದರು ಮೋಹಮುದ್ಗರದಲ್ಲಿ ಹೇಳಿದಂತಹ ಮಾತು ಇದು. ನಮ್ಮದು ಈ ಜೀವನ ಮಾತ್ರ ಅಲ್ಲ, ಇದಕ್ಕಿಂತ ಮೊದಲು ಅನೇಕ ಜನ್ಮಗಳನ್ನು ನಾವು ಎತ್ತಿದ್ದೇವೆ, ಇನ್ನು ಮುಂದೆಯೂ ಕೂಡ ಅನೇಕ ಜನ್ಮಗಳು ನಮಗೆ ಬರಲಿಕ್ಕಿದೆ ಅಂತ. ಮತ್ತೆ ಮತ್ತೆ ಹುಟ್ಟು ಸಾವು ಎಂಬ ಚಕ್ರದಲ್ಲಿ ನಾವು ಸುತ್ತಾ ಇರ್ತೇವೆ ಅಂತ ಹೇಳ್ತಾನೆ. ಯಾಕೆ ನಾವು ಪುನಃ ಪುನಃ ಜನ್ಮವನ್ನು ತಾಳ್ತೇವೆ ಎನ್ನುವುದಕ್ಕೆ ಕರ್ಮ ಸಿದ್ಧಾಂತ ಅಂತ, ಕರ್ಮಗಳಿಂದಾಗಿ ನಮಗೆ ಜನ್ಮ ಬರ್ತದೆ ಅಂತ ಹೇಳ್ತಾರೆ. ಅದನ್ನೇ ಶಂಕರ ಭಗವತ್ಪಾದರು ಈ ಶ್ಲೋಕದಲ್ಲಿ ಬಹಳ ಸೊಗಸಾಗಿ ನಿರೂಪಿಸ್ತಾರೆ. ನಾನು ಜನ್ಮವನ್ನು ಎತ್ತಿದ್ದೇನೆ ಅಂತಂದರೆ ಜನ್ಮಾಂತರದಲ್ಲಿ ನಾನು ಅಪರಾಧ ಮಾಡಿದ್ದೇನೆ ಅಂಥೇಳಿ ಅರ್ಥ ಅದಕ್ಕೆ ಅಂತ ಹೇಳ್ತಾರೆ. ಅದನ್ನೇ ಪ್ರಾರಂಭ ಮಾಡ್ತಾರೆ. ಆದವು ಕರ್ಮ ಪ್ರಸಂಗಾತಂತ, ಕರ್ಮ ಮೂರು ವಿಧವಾದ ಕರ್ಮಗಳನ್ನು ಹೇಳ್ತಾರೆ. ಒಂದು ನಿತ್ಯ ಕರ್ಮ, ಮತ್ತೊಂದು ನೈಮಿತ್ತಿಕ ಕರ್ಮ, ಇನ್ನೊಂದು ಕಾಮ್ಯಕರ್ಮ ಅಂತ. ನಿತ್ಯ ಕರ್ಮ, ನಾವು ಪ್ರತಿನಿತ್ಯ ಸ್ನಾನ ಮಾಡಬೇಕು, ಭಗವಂತನಿಗೆ ಪೂಜೆ ಮಾಡಬೇಕು, ಸಂಧ್ಯಾವಂದನೆಯನ್ನು ಮಾಡಬೇಕು, ಇದೆಲ್ಲ ನಿತ್ಯ ಕರ್ಮಗಳು ಅಂತ ಕರಿತೇವೆ. ಇದನ್ನು ಮಾಡಿದ್ರಿಂದ ವಿಶೇಷ ಪುಣ್ಯ ಅಂತಲ್ಲ, ಮಾಡದೇ ಇದ್ರೆ ದೋಷ ಅಂತ ಅದನ್ನು ಹೇಳ್ತಾರೆ ಅದನ್ನು. ಆಮೇಲೆ ನೈಮಿತ್ತಿಕ ಕರ್ಮ, ಕೆಲವು ನಿಮಿತ್ತಗಳನ್ನು ಕಾರಣಗಳನ್ನು ಇಟ್ಕೊಂಡು ನಡೆಯುವಂತಹ ಕರ್ಮಗಳಿರ್ತದೆ. ಉದಾಹರಣೆಗೆ ಗಣೇಶ ಚತುರ್ಥಿ, ಕೃಷ್ಣಾಷ್ಟಮಿ, ನವರಾತ್ರಿ, ಈ ಸಂದರ್ಭಗಳಲ್ಲಿ ಆಯಾ ದೇವರ ಪೂಜೆಯನ್ನು ಪುನಸ್ಕಾರಗಳನ್ನು ಮಾಡ್ತೇವೆ, ನೈಮಿತ್ತಿಕ ಕರ್ಮ ಅಂತ ಇದನ್ನು ಕರಿತೇವೆ. ಇನ್ನೊಂದು ಕಾಮ್ಯಕರ್ಮ ಅಂತಿದೆ. ನಾವು ಏನೇನೋ ಬಯಕೆಗಳನ್ನು ಇಟ್ಕೊಂಡು ಆಸೆಗಳನ್ನು ಈಡೇರಿಸಿಕೊಳ್ಳಬೇಕು ಎನ್ನುವ ದೃಷ್ಟಿಯಿಂದ ಅನೇಕ ಕರ್ಮಗಳನ್ನು ನಾವು ಮಾಡ್ತೇವೆ. ವಿಶೇಷವಾಗಿ ಈ ಕಾಮ್ಯಕರ್ಮ ಎಂಬುದು ನಮ್ಮನ್ನು ಬಂಧಿಸ್ತದೆ, ಈ ಸಂಸಾರಕ್ಕೆ ಎಳಕೊಂಡು ಬರ್ತದೆ ಅಂತ ತತ್ವಜ್ಞರು ಅದನ್ನು ಹೇಳ್ತಾರೆ. ಪಾಪ ಕರ್ಮಗಳನ್ನು ಮಾಡಿದರೆ ಅದರ ಫಲವನ್ನು ಅನುಭವಿಸುವುದಕ್ಕೆ ಜನ್ಮ, ಪುಣ್ಯ ಅಧಿಕವಾದರೂ ಅದನ್ನು ಅನುಭವಿಸುವುದಕ್ಕೆ ಈ ಜನ್ಮ, ಮಾನವ ಜನ್ಮ ಎನ್ನುವುದು ಬರ್ತದೆ ಅಂತ. ಜನ್ಮಾಂತರ ಕೃತವಾದ ಪುಣ್ಯ ಪಾಪಗಳನ್ನು ಅನುಭವಿಸುವುದಕ್ಕಾಗಿ ಮನುಷ್ಯ ಜನ್ಮವನ್ನು ತಳೆದುಕೊಂಡು ಬರ್ತಾನೆ, ಪ್ರಾಣಿಗಳು ಜನ್ಮವನ್ನು ತಳೆದುಕೊಂಡು ಬರ್ತವೆ ಅಂತ ಹೇಳ್ತಾರೆ. ಹಾಗೆ ನಾವು ಜನ್ಮವನ್ನು ತಾಳಿದ್ದೇವೆ, ಹುಟ್ಟಿದ್ದೇವೆ ಅಂತಂದರೆ ಹಿಂದಿನ ಜನ್ಮಗಳಲ್ಲಿ ನಾವು ಅಪರಾಧ ಮಾಡಿದ್ದೇವೆ, ಭಗವಂತನಲ್ಲಿ ಕ್ಷಮಾಪಣೆಯನ್ನು ನಾವು ಕೇಳಲಿಲ್ಲ ಅಂತ ಹೇಳುವ ಅರ್ಥವೇ ಸ್ಪಷ್ಟವಾಗ್ತದೆ ಅಂತ ಶಂಕರ ಭಗವತ್ಪಾದರು ಹೇಳ್ತಾರೆ. ಆದವು ಅಂತ, ಆದವು ಅಂತಂದರೆ ಪೂರ್ವ ಜನ್ಮಗಳಲ್ಲಿ ಅಂತ ಅರ್ಥವನ್ನು ಇಟ್ಕೋಬೇಕು. ಕರ್ಮ ಪ್ರಸಂಗಾತಂತ, ಅನೇಕ ವಿಧವಾದಂತಹ ಕರ್ಮಗಳನ್ನು ಮಾಡಿದ್ರಿಂದ. ಈ ಕರ್ಮ ಸಿದ್ಧಾಂತ ಎನ್ನುವುದು ತುಂಬ ಗಹನವಾದ ಗಂಭೀರವಾದಂತಹ ವಿಷಯ.
ನಹಿ ಕಶ್ಚಿತ್ ಕ್ಷಣಮಪಿ ಜಾತು ತಿಷ್ಠ ತ್ಯಕರ್ಮ ಕೃತ ಅಂತ ಭಗವದ್ಗೀತೆ ಹೇಳುತ್ತೆ. ನಾವು ಒಂದು ಕ್ಷಣವೂ ಕರ್ಮವನ್ನು ಮಾಡದೆ ಸುಮ್ಮನೆ ಕೂತ್ಕೊಳ್ಳಿಕ್ಕೆ ಆಗೋದಿಲ್ಲ. ಹಾಗಾದರೆ ಕರ್ಮವನ್ನು ಮಾಡಬೇಕು. ನಾವು ಹುಟ್ಟಿದ ನಂತರ ಸಾಯುವವರೆಗೂ ಕೂಡ ಒಂದಲ್ಲ ಒಂದು ಕರ್ಮದಲ್ಲಿ, ಒಂದಲ್ಲ ಒಂದು ಕ್ರಿಯೆಯಲ್ಲಿ, ಒಂದಲ್ಲ ಒಂದು ಉದ್ಯೋಗದಲ್ಲಿ ನಾವು ತಲ್ಲೀನರಾಗಿರಲೇಬೇಕಾಗತ್ತೆ. ಕರ್ಮ ಮಾಡ್ತವೇ ಇರಬೇಕು. ಆದರೆ ಆ ಕರ್ಮವನ್ನು ಮಾಡುವಾಗ ನಮ್ಮ ಭಾವ ಹೇಗಿರುತ್ತೆ ಅನ್ನೋದು ಬಹಳ ಮುಖ್ಯ. ಅದು ನಿಷ್ಕಾಮ ಕರ್ಮ ಆಗಬೇಕು ಅಂತ ಹೇಳ್ತಾರೆ ಅದನ್ನು. ನಿಷ್ಕಾಮ ಕರ್ಮ, ಕೆಲಸ ಮಾಡಬೇಕು, ಅದರ ಕರ್ಮದ ಲೇಪವನ್ನು ನಾವು ಅಂಟಿಸಿಕೊಳ್ಳದ ಹಾಗೆ ನಾವು ಜಾಗ್ರತೆಯನ್ನು ವಹಿಸಬೇಕು. ಅಂಥದ್ದು ನಿಷ್ಕಾಮ ಕರ್ಮ ಅಂತ. ಈ ನಿಷ್ಕಾಮ ಕರ್ಮ ಎನ್ನುವುದು ಕರ್ಮ ಮಾಡಿಯೂ ನಮಗೆ ಕರ್ಮದ ಲೇಪವನ್ನು ಅಂಟಿಸದೇ ಇರುವಂತಹದ್ದು. ಹಲಸಿನ ಕಾಯಿಯ ಸೊಳೆಯನ್ನು ತೆಗೆಯುವಾಗ ಮೊದಲೇ ಕೈಗೆ ಎಣ್ಣೆಯನ್ನು ಸರಿಯಾಗಿ ಸವರಿಕೊಂಡು ಅದನ್ನು ಮಾಡಿದರೆ ಅದರ ಮೇಣ ಎನ್ನುವುದು ನಮಗೆ ಅಂಟಿಕೊಳ್ಳೋದಿಲ್ಲ. ಸರೋವರದಲ್ಲಿರುವಂತಹ ಕಮಲದ ಪುಷ್ಪ ನೀರಿನಲ್ಲಿಯೇ ಇದ್ದರೂ ಕೂಡ ಆ ನೀರು ಕಮಲದ ಎಸಳಿಗೆ ಅಂಟಿಕೊಳ್ಳೋದಿಲ್ಲ. ಹಾಗೆ ನಾವು ದಿನನಿತ್ಯ ಉದ್ಯೋಗ ಮಾಡ್ತಾ ಇದ್ದರೂ, ಕರ್ಮ ಮಾಡ್ತಾ ಇದ್ದರೂ, ಆ ಕರ್ಮವನ್ನು ನಾನು ಮಾಡಿದ್ದೇನೆ, ಅದು ನನ್ನಿಂದ ಆಯಿತು ಎನ್ನುವಂತಹ ಭಾವ ನಮ್ಮಲ್ಲಿ ಜಾಗೃತವಾಗದೆ ಕೇವಲ ಕರ್ತವ್ಯ ಬುದ್ಧಿಯಿಂದ ಅದನ್ನು ನಾನು ಮಾಡ್ತಾ ಇದ್ದರೆ ಆ ಕರ್ಮದ ಲೇಪ ಎನ್ನುವುದು ನಮಗೆ ಅಂಟಿಕೊಳ್ಳೋದಿಲ್ಲ ಅಂತ ಹೇಳ್ತಾರೆ. ಅದಕ್ಕೆ ಸಂಸ್ಕಾರ ಬೇಕಾಗತ್ತೆ ಅದಕ್ಕೆ. ಹೀಗೆ ಜನ್ಮಾಂತರದ ಕರ್ಮ ಪ್ರಸಂಗದಿಂದ ನಾನು ತಾಯಿಯ ಗರ್ಭದಲ್ಲಿ ಜನಿಸಿದ್ದೇನೆ, ತಾಯಿಯ ಗರ್ಭದಲ್ಲಿದ್ದೇನೆ. 9 ತಿಂಗಳುಗಳ ಕಾಲ, 9 ಮಾಸಗಳ ಕಾಲ ತಾಯಿಯ ಗರ್ಭದ ಒಳಗಡೆ ನಮ್ಮ ಜೀವನ ನಡೀತಾ ಇರುತ್ತದೆ. ಆ ಮಗು ಶುಕ್ರ ಶೋಣಿತಗಳ ಸಂಯೋಗದಿಂದ ಜೀವವನ್ನು ಪಡೆದು ಪ್ರಾಣವನ್ನು ಪಡೆದು ಅದು ಹೊರಗೆ ಬರುವವರೆಗೆ 9 ತಿಂಗಳುಗಳ ಕಾಲ ಅತ್ಯಂತ ಕಷ್ಟವನ್ನು ಅನುಭವಿಸ್ತದೆ. ಕಲ್ಪಿಸಿಕೊಳ್ಳೋಣ ಎಂತಹ ಕಷ್ಟ ಅಂತಂದರೆ, ಹೇಳ್ತಾರೆ ತಾಯಿಯ ಗರ್ಭದಲ್ಲಿರುವಾಗ ಮಗುವಿಗೆ ಪೂರ್ವಜನ್ಮದ ವಾಸನೆ ಇರ್ತದೆ. ಪೂರ್ವಜನ್ಮದಲ್ಲಿ ಏನು ಆಗಿದ್ದೆ ಏನು ಎನ್ನುವ ಕಲ್ಪನೆ ಇರ್ತದೆ. ಆ ಗರ್ಭದಿಂದ ಹೊರಕ್ಕೆ ಬರುವಾಗ ಅದು ಚೀರ್ತದೆ ನೋಡಿ, ಅದು ಜೋರಾಗಿ ಶಬ್ದ ಮಾಡ್ತದೆ ನೋಡಿ. ಆವಾಗ ಪೂರ್ವಜನ್ಮದ ಸ್ಮೃತಿ ಹೋಗ್ತದೆ, ದಪ್ಪಂತ ಒಂದು ಕತ್ತಲೆಯ ಲೋಕಕ್ಕೆ ಅದು ಬಂದ ಹಾಗೆ ಪ್ರವೇಶ ಮಾಡುತ್ತೆ ಅಂತ ಶಾಸ್ತ್ರಗಳಲ್ಲಿ ವಿವರಣೆಯನ್ನು ಮಾಡ್ತಾರೆ. ಅಂತಹ ತಾಯಿಯ ಗರ್ಭದಲ್ಲಿ ಸಣ್ಣ ಜಾಗದಲ್ಲಿ 9 ತಿಂಗಳುಗಳ ಕಾಲ ಒದ್ದಾಡಬೇಕು ಅಂದರೆ ಆ ಸ್ಥಿತಿ ಹೇಗೆ ಅಂತ ನಾನು ಹೇಗೆ ವರ್ಣನೆ ಮಾಡಲಿ ಅಂತ ಶಂಕರ ಭಗವತ್ಪಾದರು ಹೇಳ್ತಾರೆ ಅದನ್ನು. ಕಲಯತಿ ಕಲುಷಂ ಅಂತ ಅಲ್ಲಿದ್ದಾಗ ಆಲೋಚನೆ ಮಾಡ್ತದಂತೆ ಆ ಮಗು, ಯಾವಾಗ ನಾನು ಇಲ್ಲಿಂದ ಹೊರಗೆ ಹೋಗ್ತೇನಪ್ಪ, ಇಲ್ಲಿಂದ ಬಿಡುಗಡೆ ನನಗೆ ಯಾವಾಗ ಆಗತ್ತೆ ಅಂತ ಆಲೋಚನೆ ಮಾಡ್ತಾ ಆಗಲೇ ಭಗವಂತನ ಹತ್ರ ಹೇಳ್ತದಂತೆ ಅದು, ನನ್ನನ್ನು ಒಮ್ಮೆ ಈ ಗರ್ಭವಾಸದಿಂದ ಹೊರಗಡೆ ನನ್ನನ್ನು ಕರ್ಕೊಂಡೋಗು, ನಾನು ಆಮೇಲೆ ನಿನ್ನ ಸ್ತುತಿ ಮಾಡ್ತೇನೆ, ನಿನ್ನ ಪ್ರಾರ್ಥನೆಯನ್ನು ಮಾಡ್ತೇನೆ, ನಿರಂತರವಾಗಿ ನಿನ್ನ ಧ್ಯಾನವನ್ನು ನಾನು ಮಾಡ್ತೇನೆ ಅಂತ ಅದು ಹೇಳ್ತದಂತೆ ಆ ಮಗು. ಅಲ್ಲಿ ಮಲ ಮೂತ್ರಗಳ ಮಧ್ಯದಲ್ಲಿ ಆ ಮಗು ಸುತ್ತಾಡ್ತಾ ಇರ್ತದೆ. ತಾಯಿಯ ಹೊಟ್ಟೆಯಲ್ಲಿರುವಂತಹ ಜಾಠರ ಬೆಂಕಿ ಇದೆಯಲ್ಲ, ಅಗ್ನಿ ಇದೆಯಲ್ಲ, ಅದು ಆ ಮಗುವನ್ನು ಬೇಯಿಸ್ತದೆ ಅದು ಅಂತ ಹೇಳ್ತಾನೆ. ಅದು ಜಾಠರೋ ಜಾತವೇದಾಹ ಅಂತಂದ. ಅಲ್ಲಿ ನಡೆದಂತಹ, ಅಲ್ಲಿ ಅನುಭವಿಸಿದಂತಹ ದುಃಖದ ಸ್ವರೂಪವನ್ನು ನಾನು ಹೇಗೆ ಹೇಳಿ ಯಾರಿಂದಲೂ ಅದನ್ನು ವರ್ಣಿಸಲಿಕ್ಕೆ ಸಾಧ್ಯ ಇಲ್ಲ ಅಂತ. ಒಂದು ಹೊರಗಡೆ ಬಂದ ಕೂಡಲೇ ಆ ಗರ್ಭವಾಸದ ದುಃಖವನ್ನು ಹೇಳುವ ಮಾತು ಮಗುವಿಗೆ ಬಂದಿರೋದಿಲ್ಲ, ಧ್ವನಿ ಮಗುವಿಗೆ ಬಂದಿರೋದಿಲ್ಲ, ಅರ್ಥವಾಗುವ ಮಾತು ಮಗುವಿಗೆ ಬಂದಿರೋದಿಲ್ಲ. ಅಂತಹ ದುಃಖವನ್ನು ಅನುಭವಿಸಬೇಕಾಗತ್ತೆ 9 ತಿಂಗಳುಗಳ ಕಾಲ. ಭಗವಂತ ಈ ಕಷ್ಟ ನನಗೆ ಯಾಕೆ ಅಂತಂದರೆ, ನಾನು ಜನ್ಮಾಂತರದಲ್ಲಿ ಪಾಪ ಮಾಡಿದ್ದೇನೆ, ಮಾಡಿದ ಪಾಪಕ್ಕೆ ಕ್ಷಮಾಪಣೆಯನ್ನು ಕೇಳಿದರೆ, ಭಗವಂತನಿಗೆ ಪೂರ್ಣ ಶರಣಾಗತಿಯನ್ನು ಹೊಂದಿದರೆ ಆವಾಗ ಭಗವಂತ ನಮ್ಮನ್ನು ಕ್ಷಮಿಸ್ತಾನೆ. ಭಗವಂತ ನಮ್ಮ ಕ್ಷಮಿಸಿದರೆ ಈ ದುಃಖದಿಂದ ನಾವು ಮುಂದಕ್ಕೆ ದುಃಖದಿಂದ ಹೊರಕ್ಕೆ ನಾವು ಬರೋದಕ್ಕೆ ಸಾಧ್ಯವಾಗತ್ತೆ. ಅಂತಹ ಗರ್ಭವಾಸದ ದುಃಖವನ್ನು ನಾನು ಹೇಗೆ ವರ್ಣನೆ ಮಾಡಲಿ? ಭಗವಂತ, ಕ್ಷಂತವ್ಯೋ ಮೇ ಅಪರಾಧ, ನನ್ನ ಅಪರಾಧವನ್ನು ನೀನು ಕ್ಷಮಿಸಬೇಕು, ನನಗೆ ಕ್ಷಮೆಯನ್ನು ನೀನು ನೀಡಬೇಕು. ಶಿವ 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 ಭೋಹ ಭೋ ಎಲೈ ಶಿವ ಶಿವ ಶಿವ. ತುಂಬ ದುಃಖವಾದಾಗ ಅಮ್ಮಮ್ಮ ಅಂತ 2-3 ಸಲ ನಾವು ಹೇಳ್ತೇವಲ್ಲ, ಹಾಗೆ ಭಗವಂತನನ್ನು ನಾವು ಪ್ರಾರ್ಥನೆಯನ್ನು ಮಾಡೋದು. ಶಿವನೇ, ಹೇ ಮಹಾದೇವ,
ನಮ್ಮನ್ನು ಕ್ಷಮಿಸು ಅಂತ ಅರ್ಥ. ಕ್ಷಂತವ್ಯ, ನಿನ್ನಿಂದ ನಾನು ಕ್ಷಮಿಸಲ್ಪಡಬೇಕು ಅಂತ ಭಕ್ತ ಭಗವಂತನಲ್ಲಿ ಕ್ಷಮೆಯನ್ನು ಕೋರುವಂತಹದ್ದು. ಮಹಾದೇವ ಅಂತ ಎಲ್ಲ ಪದ್ಯಗಳಲ್ಲಿ ಈ ಕೊನೆಯ ಸಾಲು ಎನ್ನುವುದು ಎಲ್ಲ ಪದ್ಯಗಳಲ್ಲಿಯೂ ಸಮಾನ. ಕ್ಷಂತವ್ಯೋ ಮೇ ಅಪರಾಧ ಶಿವ ಶಿವ ಶಿವಭೋ ಶ್ರೀ ಮಹಾದೇವ ಶಂಭೋ ಅಂತ. ಮಹಾಭಾರತದ ಒಂದು ಕಡೆಯಲ್ಲಿ ಮಹಾದೇವ ಎಂಬ ಶಬ್ದ ಶಿವನಿಗೆ ಹೇಗೆ ಬಂತು ಅಂತ ವಿವರಣೆಯನ್ನು ಹೇಳ್ತಾರೆ. ತ್ರಿಪುರಾಸುರ ಅಂತ ಒಬ್ಬ ರಾಕ್ಷಸ ಇದ್ದಂತೆ. ಆ ರಾಕ್ಷಸನನ್ನು ಸಂಹಾರ ಮಾಡಬೇಕು ಅಂತ ಉಳಿದ ದೇವತೆಗಳೆಲ್ಲ ಬಂದು ಶಿವನಲ್ಲಿ ಪ್ರಾರ್ಥನೆಯನ್ನು ಮಾಡ್ತಾರೆ, ತ್ರಿಪುರಾಸುರನ ಸಂಹಾರವನ್ನು ಮಾಡಬೇಕು ಅಂತ. ಆಗ ಶಿವ ಹೇಳ್ತಾನೆ, ನನ್ನಲ್ಲಿರುವ ಅರ್ಧ ಶಕ್ತಿಯನ್ನು ನಿಮಗೆ ನಾನು ಧಾರೆ ಎರಿತೇನೆ, ನೀವು ಆ ತ್ರಿಪುರಾಸುರನನ್ನು ಸಂಹಾರ ಮಾಡಿ ಅಂತ ದೇವತೆಗಳಿಗೆ ಹೇಳ್ತಾನೆ. ಆದರೆ ಆವಾಗ ದೇವತೆಗಳು ಹೇಳ್ತಾರೆ, ನಿನ್ನ ಅರ್ಧ ಶಕ್ತಿಯನ್ನು ಧಾರಣೆ ಮಾಡುವ ಸಾಮರ್ಥ್ಯ ನಮಗಿಲ್ಲ, ನಿನ್ನ ರೇತಸ್ಸನ್ನು ನೀನು ಅಗ್ನಿಯಲ್ಲಿಟ್ಟೆ, ಅಗ್ನಿ ಅದನ್ನು ಸಹಿಸಿಕೊಳ್ಳಿಕ್ಕಾಗದೆ ಅದನ್ನು ನೀರಿನಲ್ಲಿ ಅದನ್ನು ಹಾಕಿದಂತಹ ಪ್ರಸಂಗ ನಮಗೆ ನೆನಪಿದೆ, ಷಣ್ಮುಖನ ಜನನದ ಸಂದರ್ಭದಲ್ಲಿ. ಆದ್ದರಿಂದ ನಿನ್ನ ಅರ್ಧ ಸಾಮರ್ಥ್ಯವನ್ನು ನಮಗೆ ಧರಿಸಲಿಕ್ಕೆ ಆಗೋದಿಲ್ಲ, ನಾವೆಲ್ಲರೂ ನಮ್ಮ ಅರ್ಧ ಸಾಮರ್ಥ್ಯವನ್ನು ನಿನಗೆ ಕೊಡ್ತೇವೆ ಅಂತ ಭಗವಂತನಿಗೆ ಈಶ್ವರನಿಗೆ ಕೊಟ್ಟರು. ಆವತ್ತಿನಿಂದ ಈಶ್ವರನನ್ನು ಮಹಾದೇವ ಎಂಬ ಶಬ್ದದಿಂದ ಕರೀತಾರೆ ಅಂತ ಅಲ್ಲಿಯ ಒಂದು ಶ್ಲೋಕ ಹೇಳುತ್ತೆ. ಸತು ದೇವೋ ಬಲೇನ ಆಸೀತ್ ಸರ್ವೇಭ್ಯೋ ಬಲವತ್ತರ ಮಹಾದೇವ ಇತಿ ಖ್ಯಾತ ತದಾ ಪ್ರಭೃತಿ ಶಂಕರ ಅಂತ. ಅಂತಹ ಮಹಾದೇವ, ಮಹತ್ತಾದಂತಹ ದೇವ, ಪರಮದೇವ ಶಿವ ಶಂಕರ ಶಂಭೋ, ನಮ್ಮನ್ನು ನೀನು ಕ್ಷಮಿಸಬೇಕು ಅಂತ ಭಗವಂತನಲ್ಲಿ ಪ್ರಾರ್ಥನೆಯನ್ನು ಮಾಡುವಂತಹ ಮೊದಲನೆಯ ಶ್ಲೋಕ ಇದಾಗಿದೆ. ಬಾಲ್ಯೇ ದುಃಖಾತಿರೇಕಾನ್ ಮಲಲುಲಿತವಪುಹು ಸ್ತನ್ಯಪಾನೇ ಪಿಪಾಸುಹು ಬಾಲ್ಯೇ ದುಃಖಾತಿರೇಕಾನ್ ಮಲಲುಲಿತವಪುಹು ಸ್ತನ್ಯಪಾನೇ ಪಿಪಾಸುಹು ನೋ ಶಕ್ತಶ್ಚೇಂದ್ರಿಯೇಭ್ಯೋ ಭವಮಲಜನಿತಾಂ ನೋ ಶಕ್ತಶ್ಚೇಂದ್ರಿಯೇಭ್ಯೋ ಭವಮಲಜನಿತಾಂ ಜಂತವೋ ಮಾಂ ತುದಂತಿ ಜಂತವೋ ಮಾಂ ತುದಂತಿ ನಾನಾರೋಗಾತಿ ದುಃಖಾತ್ ರುದಿತ ಪರವಶಃ ನಾನಾರೋಗಾತಿ ದುಃಖಾತ್ ರುದಿತ ಪರವಶಃ ಶಂಕರನ್ನ ಸ್ಮರಾಮಿ ಶಂಕರನ್ನ ಸ್ಮರಾಮಿ ಕ್ಷಂತವ್ಯೋ ಮೇ ಪರಾಧಃ ಶಿವ ಶಿವ ಶಿವಭೋ ಕ್ಷಂತವ್ಯೋ ಮೇ ಪರಾಧಃ ಶಿವ ಶಿವ ಶಿವಭೋ ಶ್ರೀ ಮಹಾದೇವ ಶಂಭೋ ಶ್ರೀ ಮಹಾದೇವ ಶಂಭೋ ಶ್ರೀ ಮಹಾದೇವ ಶಂಭೋ. ಜನ್ಮಾಂತರದ ಕರ್ಮದ ಫಲವಾಗಿ ನಮಗೆ ಮಾನವ ಶರೀರ ಬಂದಿದೆ. ಈಗ ಈ ಮಾನವ ಶರೀರ ಬಂದಾಗ ಪುನಃ ಕರ್ಮದಲ್ಲಿಯೇ ನಾವು ತೊಡಗುವಾಗ ಜನ್ಮಾಂತರದ ಕರ್ಮದ ಫಲವಾಗಿ ಸುಖ ದುಃಖಗಳು ನಮ್ಮ ಜೀವನದ ಅವಿಭಾಜ್ಯ ಅಂಗವಾಗಿ ಬಂದಿರುತ್ತೆ. ಸುಖಸ್ಯಾನಂತರಂ ದುಃಖಂ ದುಃಖಸ್ಯಾನಂತರಂ ಸುಖಂ ಚಕ್ರವತ್ ಪರಿವರ್ತಂತೆ ದುಃಖಾನಿಚ ಸುಖಾನಿಚ ಅಂತ. ಸುಖ ದುಃಖಗಳು ನಮ್ಮ ಜೀವನದಲ್ಲಿ ನಿರಂತರವಾಗಿ ಬರ್ತಾ ಇರ್ತದೆ. ಕೇವಲ ಸುಖವನ್ನೇ ಅನುಭವಿಸಿದ, ಕೇವಲ ದುಃಖವನ್ನೇ ಅನುಭವಿಸಿದಂತಹ ವ್ಯಕ್ತಿಗಳು ನಮ್ಮ ಕಣ್ಣ ಮುಂದೆ ಇಲ್ಲ.
ಸುಖ ದುಃಖ ಎರಡನ್ನೂ ಅನುಭವಿಸಿದಂತಹ ಜನರನ್ನೇ ನಾವು ನೋಡ್ತಾ ಇದ್ದೇವೆ. ಇದು ಜೀವನದ ಅವಿಭಾಜ್ಯ ಅಂಗ. ಜನ್ಮಾಂತರದ ಕರ್ಮ, ಒಳ್ಳೆಯ ಮತ್ತು ಪಾಪಕರ್ಮದ ಫಲ ಇದು ಅಂತ. ಅದಕ್ಕೋಸ್ಕರ ನಾವು ಜನ್ಮ ಎತ್ತಿ ಬಂದಿದ್ದೇವೆ. ಆಯಿತು, ತಾಯಿಯ ಗರ್ಭದಲ್ಲಿರುವಾಗ ತುಂಬ ದುಃಖವಾಯಿತು. ಭಗವಂತನ ಹತ್ರ ಹೇಳಿದ್ವಿ, ನನಗೆ ಇಲ್ಲಿಂದ ಬಿಡುಗಡೆಯನ್ನು ಒದಗಿಸು, ಆಮೇಲೆ ನಾನು ನಿನ್ನ ಧ್ಯಾನವನ್ನು ನಿನ್ನ ಸ್ತುತಿಯನ್ನು ನಿರಂತರವಾಗಿ ನಾನು ಮಾಡ್ತೇನೆ ಅಂತ. ಆದರೆ ಮನುಷ್ಯ ಎಲ್ಲ ಕಡೆಗಳಲ್ಲಿಯೂ ತನಗೆ ಬೇಕಾದ್ದನ್ನು ಕೇಳ್ತಾನೆ, ಪಡಿತಾನೆ, ಆಮೇಲೆ ಅದನ್ನು ಮರೆತು ಬಿಡ್ತಾನೆ ಅವನು. ಇದು ಒಂದು ವ್ಯವಹಾರ ಅಂತಲ್ಲ, ಅನೇಕ ವ್ಯವಹಾರಗಳಲ್ಲಿ ನಮ್ಮ ವ್ಯವಹಾರದ ವಿಧಾನ ಎನ್ನುವುದು ಈ ರೀತಿಯಾಗಿ ಇರ್ತದೆ. ಗೆಟ್ಸ್ ಆ್ಯಂಡ್ ಫರ್ಗೆಟ್ಸ್ ಅಂತ ನಾನು ಹೇಳಿದ್ನಲ್ಲ, ಅಂತಹ ಸ್ಥಿತಿ ಬಂದ್ವಿ. ಭೂಮಿಗೆ ನಾವು ಪ್ರವೇಶ ಮಾಡಿದ್ವಿ. ಪ್ರವೇಶ ಮಾಡಿದ ನಂತರ ಬಾಲ್ಯಾವಸ್ಥೆಯಲ್ಲಿ ಭಗವಂತನ ಸ್ಮರಣೆಯನ್ನು ನಾನು ಮಾಡಲಿಲ್ಲ, ನನ್ನನ್ನು ಕ್ಷಮಿಸಬೇಕು ಅಂತ ಪುನಃ ಪ್ರಾರ್ಥನೆಯನ್ನು ಮಾಡೋದು, ಕ್ಷಮಾಪಣೆಯನ್ನು ಕೋರುವಂತಹದ್ದು. ಯಾಕೆ ಅಂತಂದರೆ ಬಾಲ್ಯದಲ್ಲಿ, ಬಾಲ್ಯ ಅಂತಂದರೆ ಜನ್ಮದ ನಂತರ, ತಾಯಿಯ ಗರ್ಭದಿಂದ ಹೊರಕ್ಕೆ ಬಂದ ನಂತರ ಸುಮಾರು 15 ವರ್ಷಗಳ ಕಾಲವನ್ನು ಕೂಡ ಬಾಲ್ಯ ಅಂತ ಸ್ವೀಕಾರ ಮಾಡ್ತಾರೆ. ಕೆಲವರು 5 ವರ್ಷ ಅಂತ ಹೇಳ್ತಾರೆ, ಲಾಲಯೇತ್ ಪಂಚವರ್ಷಾಣಿ ದಶವರ್ಷಾಣಿ ತಾಡಯೇತ್ ಅಂತ ಹೇಳ್ತಾರೆ ಅದನ್ನು ಹಾಗೆ. ಈ ಬಾಲ್ಯದಲ್ಲಿ ದುಃಖಾತಿರೇಕಾತ್, ಆಗ ದುಃಖ ತುಂಬ ಇರ್ತದೆ. ನಾವು ಪ್ರತಿಯೊಂದಕ್ಕೂ ಬೇರೆಯವರನ್ನೇ ಆಶ್ರಯಿಸಬೇಕಾದಂತಹ ಸ್ಥಿತಿ. ನಮ್ಮ ಕಾಲ ಮೇಲೆ ನಾವು ನಿಲ್ಲಿಕ್ಕೆ ಆಗ್ತಾ ಇಲ್ಲ. ದುಃಖಾತಿರೇಕಾತ್ ಮಲಲುಲಿತ ವಪುಹು ಸ್ತನ್ಯಪಾನೇ ಪಿಪಾಸುಹು. ಏನು ಮಾಡ್ತೇವೆ ನಾವು ಅಂತಂದರೆ ಭಗವಂತನನ್ನು ಮರೆತು ಬಿಡ್ತೇವೆ. ಮಲಲುಲಿತ ವಪುಹು, ನಾವು ಒಂದು ಕಡೆ ಇದ್ದಾಗ ಅಲ್ಲಿಯೇ ಮೂತ್ರ ಮಾಡ್ತೇವೆ, ಅಲ್ಲಿಯೇ ಮಲ ಮಾಡ್ತೇವೆ, ಅದರ ಮೇಲೆ ಹೊರಳಾಡ್ತಾ ಇರ್ತೇವೆ. ಇಂತಹ ಸ್ಥಿತಿ ಬಾಲ್ಯದಲ್ಲಿರುತ್ತೆ. ಈ ಸ್ಥಿತಿಯನ್ನು ದಾಟಿಯೇ ಎಲ್ಲರೂ ಮುಂದಕ್ಕೆ ಮುಂದಕ್ಕೆ ಬರುವಂಥದ್ದು. ಇದು ಒಂದು ವಿಧವಾದ ದುಃಖದ ಸ್ಥಿತಿ ಅಂತ ಹೇಳ್ತಾನೆ. ಸ್ವಲ್ಪ ಹಸಿವಾಯ್ತಾ, ಸ್ತನ್ಯಪಾನವನ್ನು ಮಾಡೋದು, ಮೊಲೆ ಹಾಲನ್ನು ಕುಡಿತೇವೆ, ಮತ್ತೆ ನಿದ್ದೆ ಮಾಡೋದು, ಮತ್ತೆ ಮೊಲೆ ಹಾಲನ್ನು ಕುಡಿಯುವಂಥದ್ದು, ಸಣ್ಣ ಸಣ್ಣ ಆಟಗಳನ್ನು ಆಡುವಂಥದ್ದು ಇಷ್ಟೇ ನಡೀತದೆ. ಆವಾಗ ನಮ್ಮ ಇಂದ್ರಿಯಗಳಿಂದ ನಮಗೆ ಈ ಸಂಸಾರದ ದುಃಖವನ್ನು ದಾಟಲಿಕ್ಕೆ ಬೇಕಾದ ಭಗವಂತನ ಸ್ತುತಿಯನ್ನು ಮಾಡಲಿಕ್ಕೆ ಆಗೋದಿಲ್ಲ. ಆ ಪಾಠವ, ಆ ಸಾಮರ್ಥ್ಯ ಎನ್ನುವುದು ಆವಾಗ ನಮಗೆ ಬಂದಿರೋದಿಲ್ಲ ಅಂತ ಹೇಳ್ತಾನೆ. ನೋಶಕ್ತಶ್ಚೇಂದ್ರಿಯೇಭ್ಯೋ ಭವ ಮಲಜನಿತಾ ಜಂತವಃ ಮಾಂ ತುದಂತಿ ಅಂತ ಅರ್ಥ. ಹೇ ಭವ, ಭಗವಂತನೇ, ಶಿವನೇ, ಮಲಜನಿತಾ ಜಂತವಃ, ಮಲದಿಂದ ಉಂಟಾದಂತಹ ಜಂತುಗಳು ನನ್ನನ್ನು ತುದಂತಿ, ಮತ್ತೆ ಮತ್ತೆ ಪೀಡಿಸ್ತಾ ಇರ್ತವೆ. ರೋಗ ರುಜಿನಗಳು ನನ್ನನ್ನು ಪೀಡಿಸ್ತಾ ಇರ್ತವೆ. ಈ ಸಂದರ್ಭದಲ್ಲಿ ಅನೇಕ ವಿಧವಾದಂತಹ ಕಾಯಿಲೆಗಳು ಬರ್ತವೆ. ನಾನಾ ರೋಗಾದಿ ದುಃಖಾತ್ ಹೃದಿತ ಪರವಶಃ. ರೋಗ ಬಂದಾಗ ಏನು ಮಾಡೋದು? ಬೇರೆ ಸಾಮರ್ಥ್ಯ ಇಲ್ಲದೇ ಇರೋದರಿಂದ ಕೇವಲ ಕಣ್ಣೀರು ಹಾಕೋದು, ಕೂಗುವುದು, ರೋದನ ಮಾಡುವುದು ಇಷ್ಟು ಮಾತ್ರ ನಾನು ಮಾಡ್ತಾ ಮಾಡ್ತಾ, ಹೇ ಶಂಕರ, ನಿನ್ನನ್ನು ನಾನು ಸ್ಮರಣೆ ಮಾಡಲಿಲ್ಲ. ಬಾಲ್ಯದಲ್ಲಿ ನಾನು ಮೊದಲು ಬರುವಾಗ, ಗರ್ಭವಾಸದಿಂದ ಹೊರಗೆ ಬರುವಾಗ ಹೇಳಿದ್ದೆ, ಬಾಲ್ಯದಲ್ಲಿ ನಾನು ನಿನ್ನ ಸ್ಮರಣೆಯನ್ನು ಮಾಡ್ತೇನೆ, ನಿರಂತರವಾಗಿ ಭಗವಂತನ ಸ್ಮರಣೆಯನ್ನು ಮಾಡ್ತೇನೆ ಅಂತ. ಆದರೆ ಭಗವಂತನ ಸ್ಮರಣೆಯನ್ನು ಆ ಸಂದರ್ಭದಲ್ಲಿಯೂ ನಾನು ಮಾಡಲಿಲ್ಲ. ಎಲ್ಲ ಆದ ನಂತರ ಕೊನೆಯಲ್ಲಿ ಇದೆಲ್ಲ ನಮಗೆ ನೆನಪು ಬರಲಿಕ್ಕೆ ಪ್ರಾರಂಭ ಆಗುತ್ತೆ. ಫ್ಲ್ಯಾಶ್ ಬ್ಯಾಕ್ ಅಂತ ಕರಿತೇವೆ. ಛೆ, ನಾನು ಹೀಗೆ ಮಾಡಬಾರ್ದಿತ್ತು, ಹೀಗೆ ಮಾಡಬೇಕಿತ್ತು ಅಂತ ಅನ್ನಿಸ್ತದೆ. ಅದಕ್ಕೆ ಕವಿಗಳು ಹೇಳ್ತಾರೆ, ಪ್ರತ್ಯಹಂ ಪ್ರತ್ಯವೇಕ್ಷೇತ ನರಹ ಚರಿತಂ ಆತ್ಮನಃ ಅಂತ. ನಾವು ಪ್ರತಿ ದಿವಸ ನಮ್ಮ ನಡತೆಯನ್ನು ನಾವು ಅವಲೋಕನ ಮಾಡ್ಕೋಬೇಕಂತೆ. ಸಾಯಂಕಾಲದ ಹೊತ್ತು ಮಲಗುವ ಮೊದಲು, ಇವತ್ತು ಬೆಳಿಗ್ಗೆಯಿಂದ ರಾತ್ರಿಯವರೆಗೆ ನನ್ನ ಜೀವನ ಎನ್ನುವಂಥದ್ದು ಮನುಷ್ಯರು, ಸಾಧು ಜನರು, ಒಳ್ಳೆಯವರು ಬದುಕುವ ಮಾರ್ಗದ ಹಾಗೆ ನನ್ನ ಜೀವನ ಇತ್ತ, ಅಥವಾ ಪಶುವಿನ ಹಾಗೆ ನನ್ನ ಜೀವನ ಇತ್ತ, ನನ್ನ ವಿಚಾರ ಇತ್ತ, ನನ್ನ ವ್ಯವಹಾರ ಇತ್ತ ಎನ್ನುವುದನ್ನು ಪ್ರತಿನಿತ್ಯ ಅವಲೋಕನ ಮಾಡ್ಕೋಬೇಕು ಅಂತ ಹೇಳ್ತಾರೆ. ಈ ಸೋಪಾನ ಮಾರ್ಗದಲ್ಲಿ ನಾವು ಮೇಲಕ್ಕೆ ಹೋಗುವಾಗ ಪ್ರತಿ ಹಂತದಲ್ಲಿಯೂ ಈ ರೀತಿಯ ಸಂಸ್ಕಾರಗಳು ಬೇಕಾಗುತ್ತೆ. ಆದರೆ ಬಾಲ್ಯಾವಸ್ಥೆಯಲ್ಲಿ, ಹೇ ಭಗವಂತ, ನಾನು ನಿನ್ನ ಸ್ಮರಣೆಯನ್ನು ಮಾಡಲಿಲ್ಲ, ಮಾಡಬೇಕಾಗಿತ್ತು ಮಾಡಲಿಲ್ಲ. ಯಾಕೆಂದರೆ ಭಗವಂತ ಯಾರು ಅಂತ ಪ್ರಶ್ನೆ ಬಂದರೆ ಹೇಳ್ತಾರೆ, ಪ್ರಪಂಚಾಕಾರವಾಗಿ ಭಗವಂತನೇ ಪರಿಣಾಮವನ್ನು ಹೊಂದುವುದು, ಶಿವನೇ ಪ್ರಪಂಚಾಕಾರವಾಗಿ ಮಾಯಾರೂಪದಲ್ಲಿ ಇದ್ದಾನೆ ಅಂತ ಅರ್ಥ.
ನಮ್ಮ ಸುತ್ತಮುತ್ತಲಿರುವಂತಹ ಎಲ್ಲ ವಸ್ತುಗಳಲ್ಲಿಯೂ ಕೂಡ ಭಗವಂತನೇ ಇರೋದು, ಭಗವಂತನೇ ನಮಗೋಸ್ಕರ ಸೃಷ್ಟಿ ಮಾಡಿದ್ದು ಅಂತ ಅರ್ಥ. ಅದನ್ನು ಎಲ್ಲದರಲ್ಲಿಯೂ ಭಗವಂತ ಇದ್ದಾನೆ. ಶಂಕರ ಭಗವತ್ಪಾದರು ಏಕಾತ್ಮತಾವಾದವನ್ನು ಪ್ರತಿಪಾದನೆ ಮಾಡಿದವರು. ಎಲ್ಲ ಪ್ರಾಣಿಗಳಲ್ಲಿ, ಪಶು ಪಕ್ಷಿಗಳಲ್ಲಿ, ಎಲ್ಲದರಲ್ಲಿಯೂ ಇರುವಂತಹ ಭಗವಂತ ಒಬ್ಬನೇ. ಹೊರಗಿನ ರೂಪ, ಈ ಅಶಾಶ್ವತವಾದಂತಹ ರೂಪ ಭಿನ್ನ ಹೊರತು ಒಳಗಡೆ ಇರುವಂತಹ ಆತ್ಮಸ್ವರೂಪ ಎನ್ನುವುದು ಎಲ್ಲರದ್ದು ಒಂದೇ ಅಂತ ಏಕಾತ್ಮತಾವಾದವನ್ನು ಪ್ರತಿಪಾದನೆ ಮಾಡಿ, ತಾರತಮ್ಯ ಎನ್ನುವುದು ಈ ಲೋಕದಲ್ಲಿ ವಾಸ್ತವಿಕವಾಗಿ ಇಲ್ಲ, ಇದೆಲ್ಲ ಭ್ರಾಂತಿಯಿಂದ ಈ ವ್ಯವಹಾರಗಳು ನಡೀತಾ ಇದೆ ಅಂತ ಶಂಕರ ಭಗವತ್ಪಾದರು ಪ್ರತಿಪಾದನೆಯನ್ನು ಮಾಡ್ತಾರೆ. ಅಂತಹ ಭಗವಂತನೇ ಎಲ್ಲ ವಸ್ತುಗಳಲ್ಲಿದ್ದಾನೆ. ಅಷ್ಟಮೂರ್ತಿ ಅಂತ ಶಿವನನ್ನು ಕರಿತೇವೆ ನಾವು. ಪ್ರತ್ಯಕ್ಷಾಭಿ ಪ್ರಪನ್ನಸ್ತನುಭಿರವತು ವಹ ತಾಭಿರಷ್ಟಾಭಿರೀಶ ಅಂತ ಕಾಳಿದಾಸ ಶಾಕುಂತಲ ನಾಟಕದಲ್ಲಿ ಹೇಳ್ತಾನೆ. ಎಂಟು ರೂಪ ಭಗವಂತನಿಗೆ, ಅದರಲ್ಲಿ ಪ್ರಪಂಚದ ರೂಪವೂ ಒಂದು. ಎಲ್ಲವೂ ಭಗವಂತ, ಅವನಿಂದಲೇ ನಾವು ಉಪಕಾರವನ್ನು ಪಡಿತಾ ಪಡಿತಾ ಭಗವಂತನಿಗೆ ನಾವು ಪ್ರತ್ಯುಪಕಾರವನ್ನು ಮಾಡ್ತಾ ಇಲ್ಲ, ತಪ್ಪು ಮಾಡಿದರೆ ಕ್ಷಮಾಪಣೆಯನ್ನು ಕೇಳ್ತಾ ಇಲ್ಲ. ಎಲ್ಲವನ್ನು ಕೊಟ್ಟವನನ್ನು ನಾವು ಮರೆತಿದ್ದೇವೆ, ಬಾಲ್ಯದಲ್ಲಿ ನಾನು ಮರೆತಿದ್ದೇನೆ ಅಂತ ಈ ಶ್ಲೋಕದಲ್ಲಿ ಪ್ರತಿಪಾದನೆಯನ್ನು ಮಾಡಿದರು. ಸಹೃದಯ ಸದ್ಧರ್ಮಾಭಿಮಾನಿಗಳೇ, ಇಷ್ಟು ಹೊತ್ತಿನವರೆಗೆ ಶಿವಾಪರಾಧ ಕ್ಷಮಾಪಣ ಸ್ತೋತ್ರವನ್ನು ವಾಚನ ವ್ಯಾಖ್ಯಾನದ ಮುಖಾಂತರ ಪ್ರಸ್ತುತಪಡಿಸುತ್ತಿದ್ದೇವೆ. ಶ್ರಾವಣ ಮಾಸ ಈಶ್ವರನ ಆರಾಧನೆಗೆ ಅತ್ಯಂತ ಪ್ರಿಯವಾದಂತಹ ಮಾಸ. ಅದರಲ್ಲಿಯೂ ಶ್ರಾವಣ ಸೋಮವಾರದ ದಿವಸ ಭಗವಂತನಾದ ಶಿವನ ಅರ್ಚನೆ, ಆರಾಧನೆ, ವ್ರತೋಪವಾಸ ಈ ದಿನ ವಿಶೇಷ ಫಲವನ್ನು ನೀಡುತ್ತದೆ ಎಂಬ ದೃಷ್ಟಿಯಿಂದ ಈ ಶಿವಾಪರಾಧ ಕ್ಷಮಾಪಣ ಸ್ತೋತ್ರವನ್ನು ಮೂರು ವಿಭಾಗ ಮಾಡಿ ಪ್ರತಿ ಸೋಮವಾರದ ದಿವಸ ತಮ್ಮ ಮುಂದೆ ಪ್ರಸ್ತುತಪಡಿಸಬೇಕು ಎಂಬುದಾಗಿ ನಾವು ತೀರ್ಮಾನಿಸಿದ್ದೇವೆ. ಆ ಪ್ರಕಾರ ಮೊದಲನೆಯ ದಿವಸದ ಈ ಶಿವಾಪರಾಧ ಕ್ಷಮಾಪಣ ಸ್ತೋತ್ರವನ್ನು, ಅಂದರೆ ನಾವು ಮಾಡಿದ ತಪ್ಪುಗಳನ್ನು ಕ್ಷಮಿಸಬೇಕು ಎಂಬುದಾಗಿ ಭಗವಂತನಲ್ಲಿ ನಾವು ಕೇಳುವಂತಹ ಕ್ಷಮಾಪಣೆಯನ್ನು ಇಲ್ಲಿಗೆ ಮುಕ್ತಾಯಗೊಳಿಸಿ, ನಮ್ಮೆಲ್ಲರ ಆರಾಧ್ಯ ದೇವನಾಗಿರುವಂತಹ ಶ್ರೀಕ್ಷೇತ್ರ ಧರ್ಮಸ್ಥಳದ ಮಂಜುನಾಥ ಸ್ವಾಮಿಯ ಚರಣಾರವಿಂದಗಳಿಗೆ ಆತನ ಸ್ತುತಿಯೊಂದಿಗೆ ಸಮರ್ಪಿಸುತ್ತಿದ್ದೇವೆ. ಧನ್ಯವಾದಗಳು. ಶಂಭೋ ಗಿರೀಶ ಸುರಪೂಜಿತ ಕಾಮವೈರಿಂ ಗೌರೀಶ ಶಂಕರ ಮಹೇಶ್ವರ ವಿಶ್ವಹೇತೋ ಶಂಭೋ ಗಿರೀಶ ಸುರಪೂಜಿತ ಕಾಮವೈರಿಂ ಗೌರೀಶ ಶಂಕರ ಮಹೇಶ್ವರ ವಿಶ್ವಹೇತೋ ಧರ್ಮಸ್ಥಳೇಶ ಸಕಲೇಶ ದಯಾಪಯೋಧೇ ಶ್ರೀ ಮಂಜುನಾಥ ನಿತರಾಂ ಕುರು ಮಂಗಲಂ ಮೇ ಕುರು ಮಂಗಲಂ ಮೇ ಕುರು ಮಂಗಲಂ ಮೇ ಕುರು ಮಂಗಲಂ ಮೇ. ಈ ಕಾರ್ಯಕ್ರಮವನ್ನು ವೀಕ್ಷಿಸಿದ ಎಲ್ಲರಿಗೂ ಕೃತಜ್ಞತೆಯನ್ನು ಸಮರ್ಪಿಸ್ತಾ ಇದ್ದೇವೆ. ನಮೋ ನಮಃ.